ಸ್ನೇಹಿತರೆ, ನಿಮಗೆಲ್ಲ ದೈವ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಪ್ರಭು ಶ್ರೀರಾಮಚಂದ್ರನನ್ನ ಆರಾಧಿಸುವ ನಮ್ಮ ನೆಲದಲ್ಲಿ ಸೀತಾಪಹರಣವನ್ನ ತಡೆಯಲು ಹೋಗಿ ತನ್ನ ಪ್ರಾಣವನ್ನೇ ಬಲಿಕೊಟ್ಟ ಜಟಾಯು ಪಕ್ಷಿಗೂ ಕೂಡ ಅಷ್ಟೇ ಗೌರವವನ್ನ ನೀಡಲಾಗುತ್ತೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ರಾಮಾಯಣದ ನಂಟನ್ನ ಹೊಂದಿರುವ ಅಪರೂಪದ ಕ್ಷೇತ್ರವೊಂದನ್ನ ದರ್ಶನ ಮಾಡಿ ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಮುದ್ರ ಮಟ್ಟದಿಂದ ಸುಮಾರು 3469 ಮೀಟರ್ ಎತ್ತರದಲ್ಲಿರುವ ಜಟಂಗಿ ರಾಮೇಶ್ವರ ಬೆಟ್ಟವು ಪುರಾಣ ಕಾಲದ ಪ್ರಸಿದ್ಧ ದೇವಾಲಯವಾಗಿದ್ದು ಈ ದೇವಾಲಯವನ್ನ ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ. ಈ ಆಲಯದಲ್ಲಿ ಪರಮೇಶ್ವರನು ಜಟಂಗಿ ರಾಮೇಶ್ವರ ಎಂಬ ಹೆಸರಿನಿಂದ ಪೂಜಿಸಲ್ಪಡ್ತಾ ಇದ್ದು ಭಕ್ತಿಯಿಂದ ಈ ದೇವನ ಬಳಿ ಬೇಡಿಕೊಂಡ್ರೆ ಮನಸ್ಸಿನ ಕೋರಿಕೆಗಳೆಲ್ಲವೂ ಸಿದ್ಧಿಯಾಗುತ್ತೆ ಎಂದು ಹೇಳಲಾಗುತ್ತೆ. ಕಲ್ಲಿನಿಂದಲೇ ಆವರಿಸಿರುವ ಈ ಸ್ಥಳಕ್ಕೂ ರಾಮಾಯಣದಲ್ಲಿ ಬರುವ ಜಟಾಯು ಪಕ್ಷಿಗೂ ಒಂದು ಅವಿನಾಭಾವ ಸಂಬಂಧವಿದ್ದು ಈ ಬೆಟ್ಟದ ಒಂದು ಭಾಗದಲ್ಲಿ ಜಟಾಯು ಪಕ್ಷಿಯ ಸಮಾಧಿ ಇದೆ ಎಂದು ಹೇಳಲಾಗುತ್ತೆ. ರಾಮಾಯಣ ಕಾಲದಲ್ಲಿ ರಾವಣನು ಸೀತಾಮಾತೆಯನ್ನ ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಕೊಂಡೊಯ್ಯುವಾಗ ಜಟಾಯು ಪಕ್ಷಿಯು ಆತನ ವಿರುದ್ಧ ಹೋರಾಟವನ್ನ ಮಾಡುತ್ತೆ. ಹೀಗೆ ಜಟಾಯು ಪಕ್ಷಿಯು ರಾವಣನ ಜೊತೆ ಯುದ್ಧ ಮಾಡುವಾಗ ರಾವಣನು ಜಟಾಯುವಿನ ರೆಕ್ಕೆಯನ್ನ ತುಂಡರಿಸಿ ಬಿಡ್ತಾನೆ. ಆಗ ಗಾಯಗೊಂಡ ಜಟಾಯು ಪಕ್ಷಿಯು ಈ ಬೆಟ್ಟದ ಮೇಲೆ ಬಿತ್ತಂತೆ. ಮುಂದೆ ಶ್ರೀರಾಮಚಂದ್ರನು ಸೀತೆಯನ್ನ ಹುಡುಕುತ್ತಾ ಈ ಸ್ಥಳಕ್ಕೆ ಬಂದಾಗ ಜಟಾಯು ಪಕ್ಷಿಯು ಸೀತೆಯನ್ನ ರಾವಣ ಕದ್ದೊಯ್ದಿರೋದಾಗಿ ಹೇಳಿ ತನಗೆ ಮೋಕ್ಷವನ್ನ ಅನುಗ್ರಹಿಸಬೇಕು ಹಾಗೂ ತಾನು ಪ್ರಾಣವನ್ನ ಬಿಡೋ ಜಾಗದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಬೇಕು ಎಂದು ಶ್ರೀರಾಮಚಂದ್ರನ ಬಳಿ ವಿನಂತಿಸಿಕೊಂಡಿತು. ಆಗ ಶ್ರೀರಾಮಚಂದ್ರನು ಜಟಾಯುವಿನ ಭಕ್ತಿಗೆ ಮೆಚ್ಚಿ ಜಟಾಯುವಿಗೆ ಮೋಕ್ಷವನ್ನ ಕರುಣಿಸಿ ಈ ಸ್ಥಳದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದ ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ದೇವಸ್ಥಾನದ ಸುತ್ತಮುತ್ತಲೂ 101 ಶಿವನ ಲಿಂಗವಿರುವ ಪುಟ್ಟ ಪುಟ್ಟ ಗುಡಿಯನ್ನ ನೋಡಬಹುದಾಗಿದ್ದು ದೇಗುಲದ ಒಂದು ಭಾಗದಲ್ಲಿ ನಾಗದೇವತೆಯ ಮೂರ್ತಿಯನ್ನ ಕೂಡ ಪ್ರತಿಷ್ಠಾಪಿಸಿ ಪೂಜಿಸಲಾಗ್ತಿದೆ. ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಇಲ್ಲಿ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನ ನಡೆಸಲಾಗುತ್ತೆ. ಈ ಸಮಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಅಲ್ಲದೆ ಸೋಮವಾರ ಮತ್ತು ಅಮಾವಾಸ್ಯೆಯಂದು ರಾಮೇಶ್ವರನಿಗೆ ಅಭಿಷೇಕ ಸಹಿತ ವಿವಿಧ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಈ ಸಮಯದಲ್ಲಿ ಸರ್ವಾಲಂಕೃತ ಭೂಷಿತನಾದ ಸ್ವಾಮಿಯನ್ನ ನೋಡೋದೇ ಕಣ್ಣಿಗೊಂದು ಹಬ್ಬವಾಗಿದೆ. ನಿತ್ಯವೂ ಪೂಜೆಗೊಳ್ಳುತ್ತಿರುವ ಜಟಂಗಿ ರಾಮೇಶ್ವರ ದೇವಾಲಯವನ್ನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದೆ. ಈ ದೇಗುಲವು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲ್ಲೂಕಿನ ದೇವಸಮುದ್ರ ಎಂಬ ಗ್ರಾಮದಲ್ಲಿದೆ. ಸುಕ್ಷೇತ್ರವು ಬೆಂಗಳೂರಿನಿಂದ 275 ಕಿಲೋಮೀಟರ್, ಚಿತ್ರದುರ್ಗದಿಂದ 102 ಕಿಲೋಮೀಟರ್, ಬಳ್ಳಾರಿಯಿಂದ 40.7 ಕಿಲೋಮೀಟರ್, ಮೊಳಕಾಲ್ಮೂರಿನಿಂದ 28.4 ಕಿಲೋಮೀಟರ್, ರಾಯದುರ್ಗದಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ನೀವು ಒಮ್ಮೆ ರಾಮಾಯಣದ ಕಥೆಯನ್ನ ಸಾರುವ ಈ ಅಪರೂಪದ ದೇಗುಲವನ್ನ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಬನ್ನಿ.
ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ವಿಶ್ವಾಸನೀಯ ದೈವತ್ವ ಜ್ಯೋತಿಷ್ಯರು ಆದ ದೈವಜ್ಞ ಶ್ರೀ ಶ್ರೀ ರಾಘವೇಂದ್ರ ಗುರೂಜಿಯವರ ಭವಿಷ್ಯ ನುಡಿದಂತೆ ನಡೆಯುವುದು. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ದೈವ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ, ಆರೂಢ ಪ್ರಶ್ನೆ ಮೂಲಕ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನ ನಿಖರವಾಗಿ ನುಡಿಯುತ್ತಾರೆ. ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಚಿಂತಿಸಬೇಡಿ. ನಿಮ್ಮೆಲ್ಲಾ ಸಮಸ್ಯೆಗಳ ಮೂಲವನ್ನ ಪರಿಶೋಧಿಸಿ ಉತ್ತಮವಾದ ಸಲಹೆ, ಶಾಸ್ತ್ರೋಕ್ತವಾದ ಪರಿಹಾರ ಮಾಡಿಕೊಡ್ತಾರೆ. ದಿನನಿತ್ಯ ಇಲ್ಲಿಗೆ ಅನೇಕ ಜನಸಾಮಾನ್ಯರು, ರಾಜಕಾರಣಿಗಳು, ಉದ್ಯಮಿಗಳು, ಅಧಿಕಾರಿಗಳು ಗುರೂಜಿ ಅವರನ್ನ ಭೇಟಿ ಮಾಡಿ ಅವರಿಂದ ಉತ್ತಮ ಸಲಹೆ, ಶಾಶ್ವತ ಪರಿಹಾರವನ್ನ ಕಂಡುಕೊಳ್ತಿದ್ದಾರೆ. ಇನ್ನೇಕೆ ತಡ, ಇಂದೇ ಗುರೂಜಿಯವರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಸಮಾಲೋಚನೆ ಮಾಡಿ ಶಾಶ್ವತವಾದ ಅಂತಿಮ ಪರಿಹಾರವನ್ನ ಕಂಡುಕೊಳ್ಳಿ. ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನ ಗುರೂಜಿ ಅವರು ನುಡಿದಂತೆ ನಡೆಯುವುದು. ನಿಮ್ಮ ಸಮಾಲೋಚನೆಯ ಸಮಯವನ್ನ ಖಚಿತಪಡಿಸಿಕೊಳ್ಳಲು ದೂರವಾಣಿ ಸಂಖ್ಯೆ 9886865558ಕ್ಕೆ ಕರೆ ಮಾಡಿ. ವಿಳಾಸ: ಬ್ರಿಗೇಡ್ ಪ್ಲಾಜಾ, G12, ಆನಂದರಾವ್ ಸರ್ಕಲ್, ಗಣಪತಿ ಟೆಂಪಲ್ ಎದುರುಗಡೆ, ಮೆಜೆಸ್ಟಿಕ್, ಬೆಂಗಳೂರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.